السلام عليكم ورحمة الله وبركاته. بسم الله الرحمن الرحيم. الحمد لله رب العالمين، والصلاة والسلام على أشرف المرسلين وعلى آله وأصحابه أجمعين. أشهد أن لا إله إلا الله وحده لا شريك له، وأشهد أن سيدنا محمدا صلى الله عليه وسلم عبده ورسوله أرسله بالهدى ودين الحق ليظهره على الدين كله ولو كره المشركون. أعوذ بالله من الشيطان الرجيم. بسم الله الرحمن الرحيم. ولقد كرمنا بني آدم وحملناهم في البر والبحر ورزقناهم من الطيبات وفضلناهم على كثير ممن خلقنا تفضيلا. صدق الله العلي العظيم. ಗೌರವಾನ್ವಿತ ಕರ್ನಾಟಕ ಯಾತ್ರೆಯ ತಂಡದಲ್ಲಿರುವಂತಹ ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷರಾದ ಶಾವಲ್ ಹಮೀದ್ ಮುಸ್ಲಿಯಾರ್ ಅವರೇ, ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಇಸ್ಮಾಯಿಲ್ ಸೈದಿ ಅವರೇ, ದಕ್ಷಿಣ ಕನ್ನಡ ಜಿಲ್ಲೆಯ ಉಪಾಧ್ಯಕ್ಷರಾದಂತಹ ಸಿರಾಜುದ್ದೀನ್ ಸಫಾಫಿ ಅವರೇ, ರಾಜ್ಯ ಸಮಿತಿಯ ನಾಯಕರಾದಂತಹ ಬಶೀರ್ ಮದನಿ ಅಲ್ ಕಾಮಿಲ್ ರವರೇ, ಕೊಡಗು ಜಿಲ್ಲಾ ಎಸ್ಎಸ್ಎಫ್ನ ಕಾರ್ಯದರ್ಶಿಗಳಾದಂತಹ ಯಾಕೂಬ್ ಮಾಸ್ಟರ್ ಅವರೇ, ಬಳ್ಳಾರಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿರತಕ್ಕಂತಹ ಹಾಫಿಲ್ ಸುಫಿಯಾನ್ ಸಖಾಫಿ ಅವರೇ, ಚಿಕ್ಕಮಗಳೂರು ಜಿಲ್ಲಾ ಉಪಾಧ್ಯಕ್ಷರಾಗಿರತಕ್ಕಂತಹ ನೌಫಲ್ ಸಖಾಫಿ ಕಲಸರ್ ಅವರೇ, ಬೆಂಗಳೂರಿನ ಹಾಗೂ ರಾಜ್ಯ ಜಮಿಯತುಲ್ ಮುಲ್ಲಮೀನ ನಾಯಕರಾದಂತಹ ಮಖ್ದೂಮ್ ಉಸ್ತಾದ್ರವರೇ, ಹಸನಿ ಉಸ್ತಾದ್ರವರೇ, ಅದೇ ರೀತಿ ಇಲ್ಲಿ ಸೇರಿರತಕ್ಕಂತಹ ಎಲ್ಲ ಸಹೃದಯ ಮುಸ್ಲಿಂ ಅಮುಸ್ಲಿಂ ಬಾಂಧವರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲಿ ಸಹಕಾರ ನೀಡುತ್ತಿರುವಂತಹ ಪೊಲೀಸ್ ಅಧಿಕಾರಿಗಳೇ, ಮತ್ತಿನ್ನಿತರ ಎಲ್ಲ ವಿವಿಧ ಸ್ಥಳಗಳಲ್ಲಿರುವಂತಹ ಗಣ್ಯರೇ, ನಾಯಕರೇ, ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಎಸ್ಎಸ್ಎಫ್ ಇದರ 25ನೇ ವರ್ಷಾಚರಣೆ ಸಿಲ್ವರ್ ಜೂಬಿಲಿಯ, 25 ಜನಪರವಾದಂತಹ ಕಾರ್ಯಗಳನ್ನು ಹಮ್ಮಿಕೊಂಡು ಅದರಲ್ಲಿ 24ರಷ್ಟು ಕಾರ್ಯಕ್ರಮಗಳು ಅಲ್ಹಮ್ದುಲಿಲ್ಲಾ ಸರ್ವಶಕ್ತನಾದ ಅಲ್ಲಾಹನ ತೌಫೀಕಿನಿಂದ ಪೂರ್ತಿಯಾಗಿಕೊಳ್ಳಿರುವಂತಹ ಒಂದು ಸಂದರ್ಭದಲ್ಲಿ ನಾವು ಇವತ್ತಿದ್ದೇವೆ. ಅದರಲ್ಲಿ ಅತ್ಯಂತ ಪ್ರಮುಖವಾದ ಕೇಂದ್ರ ಬಿಂದು ಸುಲ್ತಾನುಲ್ ಉಲಮಾ ಕಾಯಿದುಸ್ ಜಮಾನ್ ಶೇಖುನ ಎಪಿ ಅಬೂಬಕರ್ ಮುಸ್ಲಿಯಾ ಕಾಂತಪುರಂ ಇವರ ಕರ್ನಾಟಕ ಯಾತ್ರೆ, ಕರ್ನಾಟಕದ ಮಣ್ಣಿನಲ್ಲಿ ಸಂಚಲನ ಮೂಡಿಸಿದಂತಹ ವಾತಾವರಣಗಳನ್ನು ನಾವು ನೋಡ್ತಾ ಇದ್ದೇವೆ. ಮನುಕುಲವನ್ನು ಗೌರವಿಸಿ ಮನುಷ್ಯ ಮಕ್ಕಳೆಡೆಯಲ್ಲಿ ಮಾನವೀಯತೆಯ ದೃಷ್ಟಿಯಿಂದ ವರ್ತಿಸಲು ಸರ್ವಧರ್ಮೀಯರನ್ನು ಸೇರಿಸಿಕೊಂಡು, ಜನಪ್ರತಿನಿಧಿಗಳನ್ನು ಸೇರಿಸಿಕೊಂಡು,
ಮಾನವೀಯತೆಯ ಬೋಧನೆಯನ್ನು ನೀಡುತ್ತಿರತಕ್ಕಂತಹ ಈ ಕರ್ನಾಟಕ ಯಾತ್ರೆ ಮೊನ್ನೆ 25ನೇ ತಾರೀಕಿನಂದು ದಕ್ಷಿಣ ಭಾರತದ ಅಜ್ಮೀರ್ ಎಂದೇ ಪ್ರಖ್ಯಾತವಾದ ಖಾಜಾ ಬಂದೇ ನವಾಜ್ ರಹ್ಮತುಲ್ಲಾಹಿ ಅಲೈಹಿ ಗುಲ್ಬರ್ಗದ ಇವರ ಸಮಕ್ಷಮದಿಂದ ಪ್ರಾರಂಭಗೊಂಡು ಆನಂತರ ಬಿಜಾಪುರ, ಬಾಗಲಕೋಟೆ, ಹುಬ್ಳಿ, ಅದೇ ರೀತಿ ದಾವಣಗೆರೆ ಮುಂತಾದ ಸ್ಥಳಗಳಲ್ಲಿ, ಬಳ್ಳಾರಿಯ ಹೂವಿನ ಅಡಗಳಿ ದಾವಣಗೆರೆ, ಇಂದು ಬೆಳಗ್ಗೆ ಹಾವೇರಿಯ ಒಂದು ಅತ್ಯಂತ ಪ್ರಮುಖವಾದ ಪಟ್ಟಣದಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿ ಶಿವಮೊಗ್ಗ ಜಿಲ್ಲೆಯ ಹೃದಯ ಭಾಗದಲ್ಲಿ ಸುಲ್ತಾನುಲ್ ಉಲಮಾ ಕಾಯಿದುಜ್ಜಮಾನ್ ಕಾಂತಪುರ ಮುಸ್ತಾದರವರ ಕರ್ನಾಟಕ ಯಾತ್ರೆಯು ಹಾದು ಬರುತ್ತಿರುವಂತಹ ಈ ಒಂದು ಸುಸಂದರ್ಭದಲ್ಲಿ ಯಾಕಾಗಿ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದರವರು ಕರ್ನಾಟಕ ಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಎಂದು ಕೇಳುವುದಾದರೆ, ಬಹುಶಃ ಮಾನವೀಯತೆ ಇರುವ ಮನುಷ್ಯ ಮಕ್ಕಳಿಗೆ ಅದರ ಒಂದೇ ಧ್ಯೇಯೋದ್ದೇಶದ ಉದಾತ್ತವಾದ ಸಂದೇಶವನ್ನು ನೀಡುವಂತಹ ಆ ಒಂದು ಸ್ಲೋಗನ್ ಮನುಕುಲವನ್ನು ಗೌರವಿಸಿ, ಮನುಷ್ಯ ಕುಲವನ್ನು ಗೌರವಿಸಿ ಎಂಬ ಧ್ಯೇಯೋದ್ದೇಶವು ಯಾಕಾಗಿ ಇಂತಹ ಒಂದು ಕರ್ನಾಟಕ ಯಾತ್ರೆಯನ್ನು ಹಮ್ಮಿಕೊಳ್ಳುತ್ತಿದ್ದಾರೆ ಎಂಬ ಪ್ರಶ್ನೆಗೆ ಪ್ರತಿಯೊಬ್ಬ ಮನುಷ್ಯನಿಗೆ ಉತ್ತರ ನೀಡುವಂತಹ ಒಂದು ಸಂದೇಶವಾಗಿದೆ ಅದು. ಕಾರಣ ಏನು ಅಂತ ಕೇಳಿದ್ರೆ, ಆಧುನಿಕ ಜಗತ್ತಿನ ದಿನನಿತ್ಯದ ವರ್ತಮಾನಗಳನ್ನು, ಪೇಪರ್ ಮಾಧ್ಯಮಗಳ ಸುದ್ದಿಗಳನ್ನು, ದೃಶ್ಯ ಮಾಧ್ಯಮಗಳ ದೃಶ್ಯಗಳನ್ನು ವೀಕ್ಷಿಸುತ್ತಿರುವಂತಹ ಮನುಷ್ಯನಿಗೆ ಅಥವಾ ಈ ಸಮಾಜಕ್ಕೆ ಮಾನವೀಯತೆಯ ಇವತ್ತು ಮೃಗೀಯತೆಯಾಗಿ ಪರಿವರ್ತನೆಗೊಂಡಂತಹ ಅಪರೂಪದ ದೃಶ್ಯಗಳು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ, ತಂದೆ ತಾಯಿಯಂದಿರು, ಮಕ್ಕಳು, ಊರಿನವರು, ನೆರೆಹೊರೆಯವರು, ಕುಟುಂಬದವರು, ಯಾವುದೇ ಒಂದು ಸಮಾಜದ ಯಾವುದೇ ಸ್ಥಳಗಳನ್ನು ತೆಗೆದು ನೋಡಿದರು, ಅಮಾನವೀಯವಾದಂತಹ ಕೃತ್ಯಗಳು ಧಾರಾಳವಾಗಿ ನಮಗೆ ಕಾಣ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಮಾನವೀಯತೆಯನ್ನು ಯಾರು ಬೋಧನೆ ಮಾಡಬೇಕು, ಮಾನವೀಯತೆಯನ್ನು ಈ ಸಮಾಜದ ಎಲ್ಲ ವಿಭಾಗದ ಜನರಿಗೆ ಯಾರು ತಿಳಿಸಿಕೊಡ್ಬೇಕು, ಮಾನವೀಯತೆಯಲ್ಲಿ ಮರೀಚಿಕೆಯಾದರೆ ಭವಿಷ್ಯದ ಪರಿಸ್ಥಿತಿ ಯಾವ ಹಂತಕ್ಕೆ ತಲುಪಬಹುದು ಎಂಬುದರ ಬಗ್ಗೆ ಸುದೀರ್ಘವಾದ ಮುಂದಾಲೋಚನೆ ಇರತಕ್ಕಂತಹ ಒಂದು ಧಾರ್ಮಿಕ ನಾಯಕತ್ವವನ್ನು ವಹಿಸಿಕೊಂಡು ಎಲ್ಲ ವಿಭಾಗದ ಎಲ್ಲ ಧರ್ಮದ ಜನರನ್ನು ಸೇರಿಸಿ ಮಾನವೀಯತೆಯ ಬೋಧನೆಯನ್ನು ಮಾಡತಕ್ಕಂತಹ ಒಂದು ಯಾತ್ರೆಯಾಗಿದೆ ಸುಲ್ತಾನ್ ಉಲಮಾ ಕಾಯಿದುಜ್ಜಮಾನ್ ಎಪಿ ಉಸ್ತಾದ್ರವರ ಕರ್ನಾಟಕ ಯಾತ್ರೆ. ನಮಗೆ ಗೊತ್ತಿದೆ, ಮನುಷ್ಯ ಮನುಷ್ಯರೆಡೆಯಲ್ಲಿ ದಿನನಿತ್ಯಗಳಲ್ಲಿ ಕಂದರಗಳು ಕಂದಕಗಳು ಹೆಚ್ಚಾಗುತ್ತಿರುವಂತಹ ಒಂದು ಕಾಲವಿದು. ಎಷ್ಟರ ಮಟ್ಟಿಗೆ ಅಂತ ಕೇಳಿದ್ರೆ, ಮಾನವೀಯತೆಯನ್ನು ಮನುಷ್ಯ ಅವನ ನಿತ್ಯ ಜೀವನದಲ್ಲಿ ತೋರಿಸಬೇಕಾದಂತಹ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಹಿಂದಿನ ಕಾಲದಲ್ಲಿ ಅದೆಷ್ಟೋ ಗುಡ್ಡಗಾಡುಗಳನ್ನು, ಕಾಡು ಪ್ರದೇಶಗಳನ್ನು, ಅದರೊಳಗೆ ನಾವು ಪ್ರಾಣಿಗಳನ್ನು ಮೃಗಗಳನ್ನು ಕಾಣುತ್ತಿದ್ದೆವು. ಆದರೆ ಇವತ್ತು ಅವೆಲ್ಲವನ್ನು ಮನುಷ್ಯ ಸಂಪೂರ್ಣವಾಗಿ ನಿರಸಮ ಮಾಡಿ ಅದರಲ್ಲಿ ಮನುಷ್ಯ ಸಂಪೂರ್ಣವಾಗಿ ಹಾಸುಹೊಕ್ಕು ಮನೆಗಳನ್ನು ನಿರ್ಮಾಣ ಮಾಡಿ ಮೃಗಗಳು ವಾಸಿಸತಕ್ಕಂತಹ ಸ್ಥಳಗಳಲ್ಲಿ ಮನುಷ್ಯ ಇವತ್ತು ವಾಸಯೋಗ್ಯವಾದಂತಹ ಸ್ಥಳಗಳನ್ನು ಹುಡುಕಾಡ್ತಾ ಇದ್ದಾನೆ. ಆದರೆ ಸ್ಥಳಗಳು ಮನುಷ್ಯನಿಗೆ ಧಾರಾಳ ಸಿಕ್ಕಿದ್ರೂ ಸಹ ಹಿಂದಿನ ಕಾಲದ ಮನುಷ್ಯ ಮಕ್ಕಳಿಗೆ
ಹಿಂದಿನ ಕಾಲದ ಹಿರಿಯರಿಗೆ, ಹಿಂದಿನ ಕಾಲದ ಜನರಿಗೆ ವಿದ್ಯೆ ಅಲ್ಪ ಸ್ವಲ್ಪ ಕಮ್ಮಿ ಇದ್ದರೂ ಸಹ ಮಾನವೀಯತೆ ಎಂಬುದು ಧಾರಾಳವಾಗಿ ನಮಗೆ ಕಾಣ್ತಾ ಇತ್ತು. ವಿದ್ಯೆ ಇಲ್ಲದ ಹಿಂದಿನ ಹಿರಿಯ ವ್ಯಕ್ತಿಗಳು ಹೇಳ್ತಿದ್ರು, ನಮ್ಗೇನಾದ್ರೂ ವಿದ್ಯೆ ಇಲ್ಲದ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಆದರೆ ನಮ್ಗೆ ವಿದ್ಯೆ ಇಲ್ಲದಿದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ವಿದ್ಯೆ ಕಲಿಸಿಕೊಡ್ಬೇಕು, ನಮ್ಮ ಮಕ್ಕಳನ್ನು ಉನ್ನತವಾದ ಸ್ಥಳಗಳಿಗೆ ಇಳಿಸಬೇಕು ಎಂಬ ಚಿಂತನೆ ಇಟ್ಟುಕೊಂಡು ಹಿಂದಿನ ಕಾಲದ ಹಿರಿಯರು ಏನು ಮಾಡಿದ್ರೆ ಅಂತ ಕೇಳಿದ್ರೆ, ಅವರು ಮಾಡ್ತಾ ಇದ್ದದ್ದು ಅವರ ಸ್ಥಳಗಳನ್ನು ಮಾರಾಟ ಮಾಡಿದ್ರು, ಅವರ ಜಾಗವನ್ನು ಮಾರಾಟ ಮಾಡಿದ್ರು, ಅವರ ಸುತ್ತು ಸಂಪತ್ತುಗಳನ್ನು ಅಡವಿಟ್ಟರು. ಅಡವಿಟ್ಟುಕೊಂಡು ನಮ್ಮ ಮಕ್ಕಳಿಗೆ ವಿದ್ಯೆಗಳನ್ನು ಕಲಿಸಿಕೊಡುವಂತಹ ವ್ಯವಸ್ಥೆಗಳನ್ನು ಮಾಡ್ತಾ ಬಂದ್ರು. ಏನಾಯಿತು ಪರಿಣಾಮ? ಹಿಂದಿನ ಅವಿದ್ಯಾವಂತ ಸಮುದಾಯದ, ಸಮಾಜದ, ವಿಭಾಗದ ಪೀಳಿಗೆಗಳು ಇವತ್ತು ವಿದ್ಯಾವಂತರಾಗಿ ಗುರುತಿಸಲ್ಪಡ್ತಾ ಇದ್ದಾರೆ. ಡಾಕ್ಟರ್ಗಳಾಗಿ, ಇಂಜಿನಿಯರ್ಗಳಾಗಿ, ಅಡ್ವೊಕೇಟ್ಗಳಾಗಿ ಸಮಾಜದ ವಿವಿಧ ಸ್ತರದ ಹುದ್ದೆಗಳನ್ನು ಅಲಂಕರಿಸಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಆದರೆ ಹಿಂದಿನ ಕಾಲದ ಮನುಷ್ಯ ಮಕ್ಕಳಿಗೆ, ಹಿರಿಯ ವ್ಯಕ್ತಿಗಳಿಗೆ ಇರತಕ್ಕಂತಹ ಗೌರವ, ಆದರತೆ, ಆ ರೆಸ್ಪೆಕ್ಟ್ ಎಂಬುದು ಆಧುನಿಕ ಜಗತ್ತಿನ ವಿದ್ಯಾವಂತ ಮನುಷ್ಯ ಮಕ್ಕಳಲ್ಲಿ ಕಾಣ್ತಾ ಇಲ್ಲ ಎಂಬುದು ಬಹಳಷ್ಟು ಖೇದಕರವಾದಂತಹ ಒಂದು ಸಂಗತಿಯನ್ನು ನಾವು ಇವತ್ತು ಮುಂದೆ ನೋಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಾಗಿದೆ, ಹಿಂದಿನ ಕಾಲದ ಜನರಿಗೆ ವಿದ್ಯೆ ಅಂತಲ್ಪ ಕಮ್ಮಿ ಇದ್ದರು, ಮಾನವೀಯತೆಯನ್ನು ಅವರು ಮೆರೆಯುತ್ತಾ ಇದ್ರು. ಸಮಸ್ಯೆಗಳು ಬಂದಾಗ ಜನರಡಿಯಲ್ಲಿ ಅವರು ಮಾತಾಡಿಕೊಳ್ಳಿರತಕ್ಕಂತ ಒಂದು ವಿಚಾರವಿತ್ತು, ನಾವು ವಿದ್ಯೆ ಇಲ್ಲದ ಕಾರಣ ಇಂತಹ ಸಮಸ್ಯೆಗಳು ನಮ್ಮ ಮುಂದೆ ಬಂದಿರುತ್ತಾ ಇದೆ ಅಂತ. ಆದ್ರೆ ಇವತ್ತು ವಿದ್ಯೆಗಳು ಹೆಚ್ಚಾಗ್ತಾ ಇದೆ, ಆದ್ರೆ ಹಿರಿಯರು ಬಯಸಿದಂತ ವಿದ್ಯೆ ಸಿಗ್ತಾ ಇದೆ ಎಂಬುದು ಇವತ್ತು ಸಂಶಯಾಸ್ಪದವಾಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳು ದಿನನಿತ್ಯವಾಗಿ ಹೆಚ್ಚಾಗ್ತಾ ಇದೆ, ಆದರೆ ಆ ಶಿಕ್ಷಣ ಸಂಸ್ಥೆಗಳಲ್ಲಿ ಮಾನವೀಯತೆಯನ್ನು ಬೋಧನೆ ಮಾಡುವಂತಹ ವ್ಯವಸ್ಥೆಗಳು ಆಧುನಿಕ ಶಿಕ್ಷಣ ಕೇಂದ್ರಗಳಲ್ಲಿ ನಡೆಯುತ್ತಿಲ್ಲ ಎಂಬುದು ಬಹಳಷ್ಟು ಖೇದಕರವಾದಂತಹ ಒಂದು ವಿಚಾರ ಅಂತ ಮನುಕುಲವನ್ನು ಗೌರವಿಸಿ ಎಂಬ ಈ ಯಾತ್ರೆಯ ಪ್ರಾರಂಭದಲ್ಲಿ ಶಿವಮೊಗ್ಗದ ಸ್ಥಳೀಯರಾದಂತಹ ನಾಯಕರ ಮುಂದೆ, ಸ್ಥಳೀಯರಾದ ಜನತರ ಮುಂದೆ ನಾವು ಈ ಸಂದರ್ಭದಲ್ಲಿ ನೆನಪಿಸ್ತಾ ಇದ್ದೇವೆ. ನಮ್ಗೆ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಮನದಟ್ಟು ಮಾಡಲಿಕ್ಕೆ ಸಾಧ್ಯವಾಗ್ತಾ ಇದೆ. ಶಿಕ್ಷಣ ಸಂಸ್ಥೆಗಳು ಧಾರಾಳವಾಗಿ ಹೆಚ್ಚಾಗ್ತಾ ಇದೆ, ಆದರೆ ಶಿಕ್ಷಣ ಸಂಸ್ಥೆಗಳು ಹೆಚ್ಚಿದಂತೆ ವ್ಯಾಪಾರೀಕರಣಗೊಳ್ಳುವಂತಹ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ. ಆದರೆ ಮಾನವೀಯತೆ ಇವತ್ತು ಮರೀಚಿಕೆಯಾಗುತ್ತಿರುವಂತಹ ಒಂದು ಸಂದರ್ಭದಲ್ಲಾಗಿದೆ. ಯಾವುದೇ ಒಂದು ಕಡೆ ವಿಧ್ವಂಸಕ ಕೃತ್ಯಗಳು ನಡೆಯುವಾಗ, ಮನುಷ್ಯನಿಗೆ ಮಾರಕವಾಗಿರತಕ್ಕಂತಹ ಕೋಮು ದಳ್ಳುರಿಗಳು ನಡೆಯುವಾಗ, ಎಲ್ಲ ಒಂದು ಪ್ರದೇಶದಲ್ಲಿ ಬಾಂಬ್ ಸ್ಫೋಟಗಳು ನಡೆಯುವಾಗ, ಮಾನವೀಯತೆಗೆ ವಿರುದ್ಧವಾಗಿರತಕ್ಕಂತಹ ಕೃತ್ಯಗಳು ಮನುಷ್ಯ ಸಮಾಜದಲ್ಲಿ ಸ್ಫೋಟಗೊಳ್ಳುವಂತಹ ಸಂದರ್ಭದಲ್ಲಿ ಅದರ ಮೂಲವಾದ ಕಾರಣಗಳನ್ನು, ಅದರ ರುವಾಳಿಗಳನ್ನು, ಅದರ ಕೃತ್ಯ ಬಸಿದಂತಹ ಜನರನ್ನು ಹುಡುಕಾಡುವಾಗ ಅದರ ಹಿಂದೆ ನಮ್ಗೆ ಕಾಣುತ್ತಿರುವಂತಹ ಒಂದು ವಿಚಾರವಿದೆ. ಆಧುನಿಕ ಜಗತ್ತಿನ ಈ ಸಮಾಜದಲ್ಲಿ ಗುರುತಿಸಲ್ಪಟ್ಟಂತಹ ಉನ್ನತ ಸ್ತರದ ವ್ಯಕ್ತಿಗಳು ಇವತ್ತು ಅದರ ಹಿಂದೆ ಗುರುತಿಸಲ್ಪಡ್ತಾ ಇದ್ದಾರೆ. ಯಾಕಾಗಿ ಇಂತಹ ಪರಿಸ್ಥಿತಿ ಬಂತು? ಈ ಸಂದರ್ಭದಲ್ಲಾಗಿದೆ. ಸುಲ್ತಾನ್ ಲೂಳಮಾ ಕಾಯಿದ್ದು ಸಮಾನ್ ಕಾಂತಪುರಂ ಎ ಪಿ ಉಸ್ತಾದ್ರವರ ಮನುಕುಲವನ್ನು ಗೌರವಿಸಿ ಎಂಬ ಯಾತ್ರೆಯು ಯಾವ ಕಡೆಯಿಂದ ಹೊರಟಿತೋ ಆ ಉದಾತ್ತವಾದ ಸಂದೇಶ ಈ ಮನುಷ್ಯ ಮಕ್ಕಳಿಗೆ ಸಾರಬೇಕಾದಂತಹ ಪ್ರಸಕ್ತತೆಯನ್ನು ನಾವು ಇಲ್ಲಿ ಗೌರವ ಎತ್ತಿ ಹೊಡೆಯುವಂತಹ ಒಂದು ಸಂದರ್ಭ ಬರ್ತಾ ಇದೆ. ಸುಲ್ತಾನ್ ಲೂಳಮಾ ಕಾಯಿದ್ದು ಸಮಾನ್ ಎ ಪಿ ಉಸ್ತಾದ್ರವರು ಕಳೆದ 37 ವರ್ಷಗಳ ಮುಂಚೆ ಮರ್ಕಜು ಸತಾಪತಿ ಸುನ್ಯ ಎಂಬ ವಿಶಾಲವಾದಂತಹ ಒಂದು ಹೆಕ್ಟರ್ ಗಟ್ಟಲೆಗಳ ವಿಶಾಲವಾದಂತಹ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ರು. ಆದರೆ ಪ್ರಾರಂಭ ಹಂತದಲ್ಲಿ ಕೇವಲ ಬೆರಳೆಣಿಕೆಯಷ್ಟು ಮಾತ್ರ ವಿದ್ಯಾರ್ಥಿಗಳಿರತಕ್ಕಂತಹ ಒಂದು ಸಂದರ್ಭ ನಮಗೆ ಗೊತ್ತಿತ್ತು. ಆದರೆ ಇವತ್ತು ಆ 37 ವರ್ಷಗಳು ನಮ್ಮಿಂದ ದಾಟಿ ಬಂದಾಗ ಮರ್ಕಸ್ ಎಂಬ ಮಹಾವಿದ್ಯಾ ಸಂಸ್ಥೆಯಲ್ಲಿ ವಿಶ್ವೋತ್ತರವಾಗಿ ಗುರುತಿಸಲ್ಪಡುವಂತಹ ಒಂದು ಸಂದರ್ಭ ನಮಗೆ ನೋಡಲಿಕ್ಕೆ ಸಾಧ್ಯವಾಗಿದೆ. ಆದರೆ ಇತರ ಶಿಕ್ಷಣ ಸಂಸ್ಥೆಗಳಿಗೂ ಸುಲ್ತಾನ್ ಲೂಳಮಾ ಎ ಪಿ ಉಸ್ತಾದ್ರವರ ಶಿಕ್ಷಣ ಸಂಸ್ಥೆಗಳು ಡಿಫರೆನ್ಸ್ ಏನು ಅಂತ ಕೇಳಿದ್ರೆ, ವ್ಯತ್ಯಾಸ ಏನು ಅಂತ ಕೇಳಿದ್ರೆ ಒಂದು ಮಾತ್ರ ನಮ್ಗೆ ಹೇಳಲಿಕ್ಕೆ ಸಾಧ್ಯವಿದೆ. ಅಲ್ಲಿ ಲೌಕಿಕವಾದ ಶಿಕ್ಷಣ ಇಡ್ತಾ ಇದ್ದಾರೆ, ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ, ಮನುಷ್ಯ ಕುಲಕ್ಕೆ ಬೇಕಾಗಿರತಕ್ಕಂತಹ ಮಾನವೀಯ ದೃಷ್ಟಿಯಲ್ಲಿರುವಂತಹ ಎಲ್ಲಾ ವಿಚಾರಗಳನ್ನು ಹೇಳಿಕೊಟ್ಟು ತಿಳಿಸಿಕೊಟ್ಟು ಇವತ್ತು ಮರ್ಕಸ್ ಸಫಾಪತಿ ಶೂನ್ಯ ಎಂಬ ವಿದ್ಯಾಸಂಸ್ಥೆಯು ಮುನ್ನುಗ್ತಾ ಇದೆ. ಅದರ ಪರಿಣಾಮ ಏನಾಯಿತು?
ಯಾವುದೇ ಒಂದು ಕಾಲೇಜುಗಳಿಗೆ ಹೋದರೆ ಅತ್ಯಂತ ನಮ್ಮ ಈ ಭಾರತ ದೇಶದ ಜನರ ವಿಶ್ವಾಸ ಹೇಗಿದೆ ಅಂತ ಕೇಳಿದರೆ ಅತಿಥಿ ದೇವೋಭವ, ಗುರು ದೇವೋಭವ, ಮಾತೃ ದೇವೋಭವ, ಪಿತೃ ದೇವೋಭವ ಅಂತ ಈ ಭಾರತಾಂಬೆಯ ಮಕ್ಕಳು ವಿಶ್ವಾಸವನ್ನು ಇಟ್ಟುಕೊಂಡಿದ್ದಾರೆ. ಆದರೆ ಇವತ್ತು ಕಾಲೇಜಿನ ಕ್ಯಾಂಪಸ್ಗಳಿಗೆ ಹೊರಟರೆ ಆ ಕ್ಯಾಂಪಸ್ನ ಮುಂದೆ ತಮಗೆ ಬೇಕಾದಂತಹ ವಿದ್ಯೆಗಳನ್ನು ತಿಳಿಸಿಕೊಡತಕ್ಕಂತ ಅಧ್ಯಾಪಕರ ಮುಂದೆ ಗೆರಾವುಗಳನ್ನು ಹಾಕಿ ಶಾಲೆಯ ಪ್ರಿನ್ಸಿಪಾಲ್ ಅನ್ನು ಏನಾದರೂ ಮಾಡಿ ಇಲ್ಲಿಂದ ಹೊರಹಾಕ್ಬೇಕು ಎಂಬ ರೀತಿಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡು ಈ ಮನುಷ್ಯ ಮಕ್ಕಳೆದುರು ಯಾರಿಗೆ ಗೌರವ ಕೊಡಬೇಕಾಗಿತ್ತು ಆ ಗೌರವವನ್ನು ಸಂಪೂರ್ಣವಾಗಿ ಮರೀಚಿಕೆಯಾಗಿ ಮಾಡುತ್ತಿರುವಂತಹ ಆಧುನಿಕ ಜಗತ್ತಿನ ಶಿಕ್ಷಣ ಸಂಸ್ಥೆಗಳನ್ನು ನಾವು ಕಾಣುತ್ತಿರುವಾಗ ಸುಲ್ತಾನ್ ಉಲಮಾ ಕಾಯಿದುಸ್ಸಮಾನ್ ಎಪಿ ಉಸ್ತಾದ್ರವರ ಅದೇ ರೀತಿ ಅವರು ನಡೆಸಿಕೊಡಿರತಕ್ಕಂತಹ ಅವರ ನಾಯಕತ್ವದಲ್ಲಿರತಕ್ಕಂತಹ ಎಲ್ಲಾ ಸಮಸ್ತದ ಉಲಮಾ ನಾಯಕರುಗಳು ನೇತೃತ್ವ ಕೊಡುವಂತಹ ಎಲ್ಲಾ ವಿದ್ಯಾ ಸಂಸ್ಥೆಗಳಲ್ಲಿ 37 ವರ್ಷಗಳು ದಾಟಿದ ಮರ್ಕಸ್ ಇದೆ, 45 ವರ್ಷಗಳು ದಾಟಿದ ಸಾಯಿದಿಯಾ ಇದೆ, ಅದೇ ರೀತಿ ಈ ಪ್ರದೇಶದಲ್ಲಿ ಧಾರಾಳ ವಿದ್ಯಾ ಕೇಂದ್ರಗಳಿದೆ. ಯಾವುದೇ ಒಂದು ವಿದ್ಯಾ ಕೇಂದ್ರಗಳಲ್ಲಿ ಆ ವಿದ್ಯಾ ಕೇಂದ್ರಗಳಿಗೆ ನಾವು ಒಮ್ಮೆ ಅದರ ಕ್ಯಾಂಪಸ್ ಒಳಗೆ ಕಾಲಿಟ್ಟರೆ ಒಬ್ಬ ಮನುಷ್ಯನಿಗೆ ಬೇಕಾದಂತಹ ಸರ್ವ ರೀತಿಯ ವಿದ್ಯೆಗಳು ಅಲ್ಲಿ ಕೊಡುತ್ತಾ ಇದೆ. ಅಡ್ವೊಕೇಟ್ಗಳಿಗೆ ಕಲಿಯಲು ಒಬ್ಬ ಈ ಒಂದು ರಾಷ್ಟ್ರದ ಒಬ್ಬ ವಕೀಲನಾಗಿ ವೃತ್ತಿಯನ್ನು ಆಚರಿಸಲು ಮಾಡಲಿಕ್ಕೆ ಉದ್ದೇಶ ಇಟ್ಟುಕೊಂಡ್ರೆ ಅದನ್ನು ಕಲಿಯಲಿಕ್ಕೆ ಲಾ ಕಾಲೇಜುಗಳಿದೆ. ಒಬ್ಬ ಇಂಜಿನಿಯರ್ ಆಗಿ ಗುರುತಿಸಿಕೊಳ್ಳಲಿಕ್ಕೆ ಉದ್ದೇಶ ಇದ್ರೆ ಅದನ್ನು ಕಲಿಯಲಿಕ್ಕೆ ಇಂಜಿನಿಯರಿಂಗ್ ಕಾಲೇಜುಗಳಿದೆ. ಮತ್ತೆ ಯಾವುದೇ ಸ್ಥಳದಲ್ಲಿ ಈ ಸಮಾಜದಲ್ಲಿ ಗುರುತಿಸಲ್ಪಡುವಂತಹ ಉನ್ನತವಾದ ವಿದ್ಯೆಗಳನ್ನು ಕರಗತ ಮಾಡಲು ಬಯಸುವ ಯಾವನೇ ಒಬ್ಬನಿಗೆ ಆ ಕ್ಯಾಂಪಸ್ನೊಳಗೆ ಹೋಗಿದರೆ ಮಾತ್ರ ಅವನಿಗೆ ಹೊರಬರುವುದಕ್ಕಿಂತ ಮುಂಚೆ ಸಂಪೂರ್ಣವಾಗಿ ಕಲಿಯುವ ವ್ಯವಸ್ಥೆಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆದರೆ ಯಾವುದೇ ಒಂದು ಕಾಲೇಜಿನ ಮುಂದೆ, ಯಾವುದೇ ಒಂದು ಅಧ್ಯಾಪಕರ ಮುಂದೆ, ಯಾವುದೇ ಒಂದು ಶಿಕ್ಷಣ ಸಂಸ್ಥೆಗಳ ಅಧ್ಯಾಪಕರ ವೃಂದದ ಮುಂದೆ ಕೆರಾವು ಮಾಡಿದ, ಪ್ರತಿಭಟನೆ ಮಾಡಿದ, ಮಾನವೀಯತೆಗೆ ಅಗೌರವವನ್ನು ತೋರಿಸುವಂತ ಒಂದು ಕೃತ್ಯವು ಇಷ್ಟರ ತನಕ ನಡೆದಂತ ಒಂದು ಚರಿತ್ರೆಯನ್ನು ಒಬ್ಬನೇ ಒಬ್ಬ ಮನುಷ್ಯನಿಂದ ತೋರಿಸಲಿಕ್ಕೆ ಸಾಧ್ಯವಿಲ್ಲ. ಇದಾಗಿದೆ ಸುಲ್ತಾನ್ ಉಲಮಾ ಕಾಯಿದುಸ್ಸಮಾನ್ ಎಪಿ ಉಸ್ತಾದ್ರವರ ಈ ಒಂದು ವಿದ್ಯೆಯ ಆ ಒಂದು ಅತ್ಯಂತ ಸುರಕ್ಷಿತವಾದ ರೀತಿಯಲ್ಲಿ ಈ ಸಮಾಜವನ್ನು ಯಾವ ರೀತಿ ಮಾನವೀಯತೆಯ ದೃಷ್ಟಿಯಿಂದ ಮುಂದಕ್ಕೆ ಕೊಂಡೋಗಬೇಕು ಎಂಬ ರೀತಿಯಲ್ಲಿ ಸುಲ್ತಾನ್ ಉಲಮಾ ಕಾಯಿದುಸ್ಸಮಾನ್ ಮುನ್ನಡೆಸ್ತಾ ಇರುವುದು ನಮಗೆ ಗೊತ್ತಿದೆ. ಮೊನ್ನೆ 25ನೇ ತಾರೀಕಿನಂದು ಗುಲ್ಬರ್ಗಾದಲ್ಲಿ ಮನುಕುಲವನ್ನು ಗೌರವಿಸಿ ಎಂಬ ಉದಾತ್ತವಾದ ಸಂದೇಶವನ್ನಿಟ್ಟುಕೊಂಡು ಈ ಕನ್ನಡ ಮಣ್ಣಿನ 20 ಜಿಲ್ಲೆಗಳನ್ನು ಹಾದು ಬರುತ್ತಿರುವಂತಹ ಈ ಕರ್ನಾಟಕ ಯಾತ್ರೆಯಲ್ಲಿ ನಮಗೆ ಒಂದು ವಿಚಾರವನ್ನು ತಿಳಿದುಕೊಳ್ಳೋಣ. ಮನುಕುಲವನ್ನು ಗೌರವಿಸಿ ಎಂಬ ಈ ಸಂದೇಶ ಯಾಕಾಗಿ ಅವರು ಹಮ್ಮಿಕೊಂಡಿದ್ದಾರೆ ಅಂತ ಕೇಳಿದರೆ ಕೇರಳದ ಕಲ್ಲಿಕೋಟೆಯಲ್ಲಿ ಹುಟ್ಟಿ ಬಂದಂತಹ ಸುಲ್ತಾನ್ ಉಲಮಾ ಎಪಿ ಉಸ್ತಾದ್ರವರು ಕನ್ನಡದ ಮಣ್ಣಿನಲ್ಲಿ ಒಂದು ಮನುಕುಲವನ್ನು ಗೌರವಿಸಿ ಎಂಬ ಆ ಸಂದೇಶವನ್ನಿಟ್ಟುಕೊಂಡು ಯಾಕಾಗಿ ಇಲ್ಲಿ ಯಾತ್ರೆ ಹೊರಡುತ್ತಾರೆ ಅಂತ ಕೇಳಿದರೆ ಒಂದು ವಿಚಾರವನ್ನು ತಿಳಿದುಕೊಳ್ಳಿ. ಕೇರಳದ ಕಲ್ಲಿಕೋಟೆಯಲ್ಲಿ ಹುಟ್ಟಿ ಬಂದಂತಹ ಒಬ್ಬ ನಾಯಕ ಇವತ್ತು ವಿಶ್ವೋತ್ತರ ನಾಯಕರುಗಳ ಪಟ್ಟಿಯಲ್ಲಿ ಅತ್ಯಂತ ಮುಂಚೂಣಿಯಲ್ಲಿರುವಂತಹ ನಾಯಕರುಗಳ ಪಟ್ಟಿಯಲ್ಲಿ ಸುಲ್ತಾನ್ ಉಲಮಾ ಕಾಯಿದುಸ್ಸಮಾನ್ ಇವತ್ತು ಗುರುತಿಸಲ್ಪಡ್ತಾ ಇದ್ದಾರೆ. ಕೇರಳದ ಒಬ್ಬ ನಾಯಕರು ಮಾತ್ರವಲ್ಲ, ಅವರು ಕೇರಳಕ್ಕೆ ಮಾತ್ರ ಸೀಮಿತವಾಗುವಂತಹ ಒಂದು ನಾಯಕರಲ್ಲ, ಹೊರತು ಆಧುನಿಕ ಜಗತ್ತಿನಲ್ಲಿ ಭಾರತ ದೇಶದ ಮುಸಲ್ಮಾನರ ಪರವಾಗಿ ಸಮಾಜಕ್ಕೆ ವಿರುದ್ಧವಾಗಿರತಕ್ಕಂತಹ ಅನ್ಯಾಯವಾಗುವಂತಹ ಸಂದರ್ಭದಲ್ಲಿ ಜಾತಿ ಧರ್ಮ ಪಕ್ಷ ಪಂಗಡಗಳನ್ನು ಸಂಪೂರ್ಣವಾಗಿ ಬದಿಗಿಟ್ಟು ಮನುಕುಲಕ್ಕೆ ಬೇಕಾಗುವಂತಹ ಅಗತ್ಯಗಳನ್ನು ಹಕ್ಕುಗಳನ್ನು ಪಡೆಯುವಲ್ಲಿ ಭಾರತ ದೇಶದ ಒಂದು ಅಧಿಕೃತವಾದ ಶಬ್ದವಾಗಿ ಇವತ್ತು ಸುಲ್ತಾನ್ ಉಲಮಾ ಕಾಯಿದುಸ್ಸಮಾನ್ ಎಪಿ ಉಸ್ತಾದ್ರವರು ಮಾರ್ಪಟ್ಟಿದ್ದಾರೆ. ಆದ್ದರಿಂದಲೇ ಅವರು ಕೇರಳದಲ್ಲಿ 2 ಬಾರಿ ಯಾತ್ರೆಯನ್ನು ಹಮ್ಮಿಕೊಂಡರು. 2009ರಲ್ಲಿ 2012ರಲ್ಲಿ ಕೇರಳದ ಕೇರಳದಲ್ಲಿ 2 ಬಾರಿ ಕೇರಳ ಯಾತ್ರೆ ನಡೆಸಿದರು. ಆ ನಂತರ ಅಸ್ಸಾಮಿನಲ್ಲಿ ಯಾತ್ರೆ ನಡೆಸಿದರು, ಕಾಶ್ಮೀರದಲ್ಲಿ ಯಾತ್ರೆ ನಡೆಸಿದರು, ಲಕ್ಷದ್ವೀಪದಲ್ಲಿ ಯಾತ್ರೆ ನಡೆಸಿದರು, ಅದೇ ರೀತಿ ವೆಸ್ಟ್ ಬಂಗಾಲ್ನಲ್ಲಿ ಯಾತ್ರೆ ನಡೆಸಿದರು. ಯಾಕಾಗಿ ಆಗಿತ್ತು ನನ್ನ ಆತ್ಮೀಯ ಸಹೋದರರಿ, ಕರ್ನಾಟಕದ ವಿವಿಧ ಮಣ್ಣುಗಳಲ್ಲಿ ವಿವಿಧ ಜಿಲ್ಲೆಗಳಲ್ಲಿ ಸುಲ್ತಾನ್ ಉಲಮಾರ್ ಅವರ ಈ ಒಂದು ಯಾತ್ರೆ ಸಂಚರಿಸುವಾಗ ನೀವು ಮೊನ್ನೆ ನೋಡಿದ್ದೀರಿ ಬಿಜಾಪುರದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಮನುಷ್ಯ ಮಕ್ಕಳಿಗೆ ಈ ಜಗತ್ತಿನ ಹಿಂದೂ ಮುಸ್ಲಿಂ ಕ್ರೈಸ್ತ ಎಂಬ ಭೇದವಿಲ್ಲದೆ ಎಲ್ಲಾ ವಿಭಾಗದ ಜನರಿಗೆ ಮಾರಕವಾಗಿರತಕ್ಕಂತಹ ಮದ್ಯಪಾನ, ಆ ಮದ್ಯಪಾನದ ವಿರುದ್ಧ
ಸುಲ್ತಾನ್ ಲುಲೆಮಾ ಭಾಷಣದಲ್ಲಿ ಒಂದು ಈ ಸರ್ಕಾರವನ್ನು ಒತ್ತಾಯ ಮಾಡಿದ್ರು. ಏನಾಗಿತ್ತು ಆ ಒತ್ತಾಯ ಅಂತ ಕೇಳಿದ್ರೆ, ಈ ರಾಜ್ಯಕ್ಕೆ ಮಾರಕವಾಗಿರತಕ್ಕಂತಹ ಮದ್ಯಪಾನವನ್ನು ಸಂಪೂರ್ಣವಾಗಿ ನಿಷೇಧಿಸಿ ಈ ಕನ್ನಡದ ಮಣ್ಣನ್ನು ಮದ್ಯ ಮುಕ್ತ ಕರ್ನಾಟಕವಾಗಿ ಘೋಷಿಸಬೇಕು ಎಂದು ಸುಲ್ತಾನ್ ಲುಲೆಮಾ ಕಾಯಿದು ಜಮಾನ್ ಯಾರಿಗೆ ಬೇಕಾ ಇಲ್ಲಿ ಶಬ್ದವನ್ನೆತ್ತಾ ಇದ್ದಾರೆ. ನಮ್ಗೆ ಗೊತ್ತಿದೆ ಸುಲ್ತಾನ್ ಲುಲೆಮಾರ ಅನುಯಾಯಿಗಳಲ್ಲಿ ಒಬ್ಬನೇ ಒಬ್ಬ ಮದ್ಯಪಾನವನ್ನು ಮಾಡುವವನಿಲ್ಲ, ಮಾದಕ ದ್ರವ್ಯಗಳನ್ನು ಸೇವಿಸುವವನಿಲ್ಲ. ಆದರೆ ಇಲ್ಲಿ ಜಾತಿ ಪಥ ಪಂಗಡ ಪಕ್ಷ ಎಂಬ ಭೇದವಿಲ್ಲದೆ ಎಲ್ಲರಿಗೂ ಅನ್ಯಾಯವಾಗತಕ್ಕಂತಹ ಅಥವಾ ಯಾವುದೇ ಒಂದು ಸಮಸ್ಯೆಗಳನ್ನು ಯಾವುದೇ ಒಂದು ಕುತಂತ್ರಗಳನ್ನು ಯಾವುದೇ ಒಂದು ವಿಧ್ವಂಸ ಕೃತಿಗಳನ್ನು ಈ ಸಮಾಜದಲ್ಲೂ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತಾ ಇದ್ದರೆ ಅದರ ಹಿಂದೆ ಯಾರು ಕಾರ್ಯ ಆಚರಿಸ್ತಾ ಇದ್ದಾರೆ ಅಂತ ಕೇಳಿದರೆ, 50% ಮದ್ಯಪಾನಿಗಳು ಇಂತಹ ಕುಕೃತ್ಯಗಳನ್ನು ಮಾಡಿ ಸಮಾಜದಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಸುಲ್ತಾನ್ ಲುಲೆಮಾ ಅವರು ಈ ಸರ್ಕಾರದ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟುತ್ತಾ ಇದ್ದಾರೆ, ಈ ಕನ್ನಡದ ಮಣ್ಣನ್ನು ಮದ್ಯ ಮುಕ್ತ ಕರ್ನಾಟಕವನ್ನಾಗಿ ಮಾಡಬೇಕು. ಹಾಗಾದರೆ ಇಲ್ಲಿನ ಲಕ್ಷಾಂತರ ಜನರ ಬೆಂಬಲವನ್ನು ನಾವು ನಿಮಗೆ ನೀಡುತ್ತೇವೆ ಅಂತ ಹೇಳಿಕೊಂಡು ಸುಲ್ತಾನ್ ಲುಲೆಮಾ ಎಪಿ ಉಸ್ತಾದ್ರವರು ಬೇಡಿಕೆ ಇಡ್ತಾ ಇದ್ದಾರೆ. ಯಾಕಾಗಿ ನನ್ನ ಆತ್ಮೀಯ ಸಹೋದರರೇ, ನಮ್ಗೆ ಗೊತ್ತಿದೆ ನಮ್ಮ ಹತ್ತಿರದ ಜಿಲ್ಲೆಯಲ್ಲಿ ಕಳೆದ 2 ವಾರಗಳ ಮುಂಚೆ ಈ ಭಾರತ ನಮ್ಮ ಕನ್ನಡದ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ SSF ಆಯಾಯ ಜಿಲ್ಲೆಯ ಘಟಕಗಳಲ್ಲಿ ನಾವು ಮದ್ಯಪಾನ ಮುಕ್ತ ಕರ್ನಾಟಕಕ್ಕಾಗಿ ಹೋರಾಟ ನಡೆಸಿದವರು. ಯಾವ ರೀತಿ ಹೋರಾಟವಾಗಿಸು, ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ 1 ಲಕ್ಷ ಅಂಚೆ ಕಾರ್ಡುಗಳನ್ನು ನಾವು ತಲುಪಿಸಿದೆವು. ಮಾತ್ರವಲ್ಲ, October 2 ಗಾಂಧಿ ಜಯಂತಿಯಂದು ಎಲ್ಲಾ ಜಿಲ್ಲೆಗಳಲ್ಲಿ ಮದ್ಯ ಮುಕ್ತ ಕರ್ನಾಟಕಕ್ಕಾಗಿ ಆಂದೋಲನವನ್ನು ನಡೆಸಿ ಜನ ಜಾಗೃತಿಯನ್ನು ನಾವು ಮೂಡಿಸಿದೆವು. ಮೊನ್ನೆ ಸುಲ್ತಾನ್ ಲುಲೆಮಾ ಎಪಿ ಉಸ್ತಾದ್ರವರು ಅದೇ ವಿಚಾರವನ್ನು ಈ ರಾಜ್ಯದ ಜನತೆಯ ಪರವಾಗಿ ಕರ್ನಾಟಕ ಯಾತ್ರೆಯ ಭಾಗವಾಗಿ ಈ ಸರ್ಕಾರದ ಮುಂದೆ ಅದನ್ನು ಇಡ್ತಾ ಇದ್ದಾರೆ. ನಾನು ಹೇಳ್ತಾ ಇರುವುದು 2 ವಾರದ ಮುಂಚೆ ಇದೇ ನಮ್ಮ ಹತ್ತಿರದ ಒಂದು ಜಿಲ್ಲೆಯಲ್ಲಿ ಕೇವಲ 6 ವರ್ಷದ ಒಂದು ಮಗಳನ್ನು ಅವನ ತಂದೆ ಬಂದು ಅತ್ಯಾಚಾರ ಮಾಡ್ತಾನೆ. ಅತ್ಯಾಚಾರ ಮಾಡಿದಾಗ ಪೊಲೀಸರು ಅವನನ್ನು ಹುಡುಕಿಕೊಂಡು ಹೋದ್ರು. ಹುಡುಕಿಕೊಂಡು ಹೋದಾಗ ಕಾರಣವೇನಾಗಿತ್ತು ಗೊತ್ತಾ, ರಾತ್ರಿ 8 ಗಂಟೆಯ ಹೊತ್ತಿನಲ್ಲಿ ಮನೆಗೆ ಬಂದಂತಹ ತಂದೆ ತನ್ನ 6 ವರ್ಷದ ಮಗಳ ಮೇಲೆ ಅತ್ಯಾಚಾರ ಮಾಡಲಿಕ್ಕೆ ಮೂಲವಾದ ಕಾರಣ ಏನಾಗಿತ್ತು ಅಂತ ಕೇಳಿದ್ರೆ, ಅವನು ಏನೋ ಒಂದು ರೀತಿಯ ಮಾನಸಿಕವಾದ ಅಸ್ವಸ್ಥತೆಯನ್ನು ಹೊಂದಿದವನಾಗಿರ್ಲಿಲ್ಲ, ಮಾನಸಿಕ ರೋಗಿಯಾಗಿರ್ಲಿಲ್ಲ. ಹೊರತು ಅವನು ಸಂಜೆ ಹೊತ್ತಿಗೆ ಕೆಲಸವನ್ನು ಬಿಟ್ಟು ಬಂದುವಂತಹ ಸಂದರ್ಭದಲ್ಲಿ ವೈನ್ ಶಾಪಿನ ಗಿರಾಕಿಯಾಗಿ ಮಾರ್ಪೆಟ್ಟು ಎಲ್ಲಾ ದಿನಾನು ಕುಡಿದು ಬಂದು ಆ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕುಡಿದು ಮತ್ತನಾಗಿ ಮನೆಗೆ ಬಂದಂತಹ ಸಂದರ್ಭ ಎದುರಿಗೆ ಸಿಕ್ಕಿದಂತಹ ಈ ಕಂದಮ್ಮಗಳನ್ನು ಅತ್ಯಾಚಾರಕ್ಕೀಡು ಮಾಡ್ತಾನಂತಾದ್ರೆ ಇಲ್ಲಿನ ಮದ್ಯಪಾನ ಮನುಷ್ಯರಡೆಯಲ್ಲಿ ಕಂದಕಗಳನ್ನು ನಿರ್ಮಾಣ ಮಾಡ್ತಾ ಇದೆ. ಯಾವುದೇ ಒಂದು ಹೊತ್ತಿನಲ್ಲಿ ಮನುಷ್ಯರ ನಡುವೆ ಜಗಳಗಳಾಗುವಾಗ, ಕಂದಕಗಳು ನಿರ್ಮಾಣವಾಗುವಾಗ, ಹೊಡೆದಾಟಗಳು ಬರುವಾಗ, ಮನುಷ್ಯರಿಗೆ ಮಾರಕವಾದಂತಹ ಕೆಲಸಗಳು ನಡೆಯುವಾಗ ಅದರ ಹಿಂದೆ ಯಾರು ಕಾರ್ಯಾಚರಿಸ್ತಾ ಇದ್ದಾರೆ? ಮದ್ಯಪಾನಿಗಳು ಮಾದಕ ದ್ರವ್ಯಗಳನ್ನು ಸೇವಿಸಿದವರು 50% ಅಂತ ಒಂದು ಕೆಲವು ಜನರು ಮಾತ್ರ ಇದರ ಹಿಂದೆ ಕಾರ್ಯಾಚರಿಸುತ್ತಿರುವಂತಹ ಸಂದರ್ಭದಲ್ಲಿ ಒತ್ತಿನಲ್ಲಿ ಹೇಳುವುದಾದರೆ ಮನುಷ್ಯ ಮಕ್ಕಳಲ್ಲಿ ಗೌರವತೆಯನ್ನು ಇಲ್ಲದಂತೆ ಮಾಡುವ, ಮನುಷ್ಯರಡೆಯಲ್ಲಿ ಕಂದಕವನ್ನು ನಿರ್ಮಾಣ ಮಾಡುವ ಇಂತಹ ಮದ್ಯಪಾನಗಳು, ಇಂತಹ ಅಕ್ರಮಗಳು, ಇಂತಹ ಅನೈತಿಕತೆಗಳು, ಇಂತಹ ದೌರ್ಜನ್ಯಗಳು, ಇಂತಹ ಕೋಮುದಲ್ಲುರಿಗಳು, ಇಂತಹ ನೈತಿಕ ಪೊಲೀಸ್ಗಿರಿಗಳು ಈ ಸಮಾಜದಲ್ಲಿ ನಡೆಯುತ್ತಿರುವಾಗ ಅದರ ಹಿಂದೆ ನಡೆಯುವಂತಹ ಮೂಲವಾದ ಕಾರಣಗಳನ್ನು ಹುಡುಕಿದರೆ ಅದಕ್ಕೆ ಮೂಲವಾದ ಕಾರಣಗಳು ಮದ್ಯಪಾನವಾಗ್ತಾ ಇದೆ. ಮನುಷ್ಯರಡೆಯಲ್ಲಿ ಕಂದಕಗಳನ್ನು ಸೃಷ್ಟಿ ಮಾಡ್ತಾ ಇದೆ, ಮಾದಕ ದ್ರವ್ಯಗಳು ಹೆಚ್ಚಾಗ್ತಾ ಇದೆ, ಮನುಷ್ಯರಡೆಯಲ್ಲಿ ಸಂಬಂಧಗಳಿಗೆ ಗುರುತು ಸಿಗ್ತಾ ಇಲ್ಲ. ತಂದೆ ತಾಯಿಗಳಿಗೆ ಮಕ್ಕಳನ್ನು ಯಾವ ರೀತಿ ಪೋಷಿಸಬೇಕು ಎಂಬ ಒಂದು ತಿಳುವಳಿಕೆ ಇಲ್ಲದಂತಹ ಪರಿಸ್ಥಿತಿ ಬರ್ತಾ ಇದೆ. ಮಕ್ಕಳಿಗೆ ತನ್ನ ತಂದೆ ಯಾರು, ತನ್ನ ತಾಯಿ ಯಾರು, ತನ್ನ ಕುಟುಂಬಿಕರು ಯಾರು, ನನ್ನ ನೆರೆಹೊರೆಯವರು ಯಾರು, ನನ್ನ ಮರ್ಯಾದೆಯನ್ನು ಇಜ್ಜತ್ತನ್ನು ಈ ಸಮಾಜದಲ್ಲಿ ಸಂಪೂರ್ಣವಾಗಿ ಇಲ್ಲದಂತೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ಆಧುನಿಕ ಜಗತ್ತಿನ ಮಕ್ಕಳು ಬೆಳೆಯುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಾಗಿದೆ ಸುಲ್ತಾನ್ ಲುಲೆಮಾ ಕಾಯಿದು ಜಮಾನ್ ಎಪಿ ಉಸ್ತಾದ್ರವರು ಈ ಸಂದರ್ಭದಲ್ಲಿ ಕರ್ನಾಟಕ ಯಾತ್ರೆಯನ್ನು ಹೊರಡ್ತಾ ಇದ್ದಾರೆ. ಮನುಕುಲವನ್ನು ಗೌರವಿಸಿ ಎಂಬ ಉದ್ದೇಶದಿಂದ ಈ ರಾಜ್ಯದ 20 ಜಿಲ್ಲೆಗಳಲ್ಲಿ ಹಾದು ಬರುವಾಗ ಮನುಷ್ಯರಿಗೆ ಉಪಕಾರವಾಗುವಂತಹ SSF 25ನೇ ವರ್ಷಾಚರಣೆಯ ಸಂದರ್ಭದಲ್ಲಿ 25 ಜನಪರವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು
ಮಾಡಿಕೊಂಡಿದ್ದೇವೆ. ಆ 25 ಜನ ಪ್ರವಾದ ಕಾರ್ಯಕ್ರಮ ಮುಸಲ್ಮಾನ್ ಸಮಾಜದಲ್ಲಿ, ಧರ್ಮ ಸಮುದಾಯದಲ್ಲಿ, ಅದೇ ರೀತಿ ಇನ್ನಿತರ ಸಮುದಾಯದಲ್ಲಿ, ಎಲ್ಲಾ ಧರ್ಮಗಳಲ್ಲಿಯೂ ಬಹುಶಃ ಈ ಪ್ರದೇಶದ ಜನರ ಅವಸ್ಥೆ ಏನು ಅಂತ ನಮಗೆ ಗೊತ್ತಿಲ್ಲ. ಆದರೆ ನಮ್ಮ ಕಡೆಯೆಲ್ಲ ಹೆಚ್ಚಾಗಿ ಮನುಷ್ಯನಿಗೆ ಮಾರಕವಾಗಿರತಕ್ಕಂತಹ ವೈವಾಹಿಕ ಪ್ರಾವೀಣ ಪ್ರಾಯಕ್ಕೆ ಸಂಪೂರ್ಣವಾಗಿ ತಲುಪಿಯೂ ಇನ್ನು ಸಹ 10-20 ವರ್ಷಗಳು ಕಳೆದರೂ ದಾಟಿದರೂ ಸಹ ವೈವಾಹಿಕ ಜೀವನಕ್ಕೆ ಪ್ರವೇಶ ಮಾಡಲು ಸಾಧ್ಯವಿಲ್ಲದಂತಹ ರೀತಿಯಲ್ಲಿ ಈ ಸಮಾಜದ ಹೆಣ್ಮಕ್ಕಳಿಗೆ ಪಿಡುಗಾಗಿ ಮಾರ್ಪಟ್ಟಿರುವಂತಹ ವರದಕ್ಷಿಣೆ ಎಂಬ ಪಿಡುಗಣ್ಣು ಈ ಸಮಾಜದಿಂದ ನಿರ್ಮೂಲನೆ ಮಾಡಬೇಕಾದರೆ ಯಾವುದೇ ಒಂದು ಭಾಷಣದಿಂದ ನಿರ್ಮೂಲನೆ ಮಾಡಲಿಕ್ಕೆ ಸಾಧ್ಯವಿಲ್ಲ, ಕರಪತ್ರಗಳ ಹಂಚುವಿಕೆಯಿಂದ ಸಾಧ್ಯವಿಲ್ಲ. ಆದರೆ ಮನುಷ್ಯರನ್ನು, ಯುವಕರನ್ನು ಮನ ಪರಿವರ್ತನೆ ಮಾಡಿ ಸಂಪೂರ್ಣವಾಗಿ ವರದಕ್ಷಿಣೆಯನ್ನು ಈ ಪಡೆಯದಂತೆ, ಚಿನ್ನಗಳ ಡಿಮ್ಯಾಂಡ್ಗಳಿಲ್ಲದಂತೆ ಈ ರೀತಿಯಲ್ಲಿ ವರ್ತಿಸಲು, ವಿವಾಹವಾಗಲು ಪ್ರೇರೇಪಣೆ ಮಾಡುವುದು ಮಾತ್ರ ಅದಕ್ಕೆ ಯಥಾರ್ಥ ನಿಜವಾದಂತಹ ದಾರಿ ಎಂದು ಹುಡುಕಿಕೊಂಡು SSF ಇದರ 25ನೇ ವರ್ಷ ಆಚರಣೆಯ ಪ್ರಾರಂಭದಲ್ಲಿ, ಅದರ ಉದ್ಘಾಟನಾ ಸಮಾರಂಭದಲ್ಲಿ 25,000 ಯುವಕರಿಂದ, ಅವರ ಕಾರ್ಯಕರ್ತರಿಂದ ನಾವು ವರದಕ್ಷಿಣೆ ವಿರುದ್ಧವಾಗಿ ಜನಾಂದೋಲನವನ್ನು ಸೃಷ್ಟಿಸಿ ಯಾವುದೇ ಒಂದು ಡಿಮ್ಯಾಂಡ್ಗಳಿಲ್ಲದೆ ವಿವಾಹವಾಗ್ತೇವೆ ಎಂಬ ಪ್ರತಿಜ್ಞೆಯನ್ನು ನಾವು ಮಾಡಿಸಿದ್ದೇವೆ. 25 ಯುವಕರಿಂದ ಕಾರ್ಯಕರ್ತರಿಂದ ಆದರ್ಶ ವಿವಾಹವನ್ನು ನಾವು ಮಾಡಿಸಲಿಕ್ಕೆ ಸಾಧ್ಯವಾಗಿದೆ. ಆದರೆ ನನ್ನ ಆತ್ಮೀಯ ಸಹೋದರರೇ, ಇದು ನಮ್ಮ ಪ್ರಾರಂಭ ಘಟ್ಟವಾಗಿದ್ದರೆ ಈ ಕರ್ನಾಟಕ ಮಣ್ಣಿನ ವಿವಿಧ ಕಡೆಗಳಲ್ಲಿ ಸುಲ್ತಾನ್ ಉಲಮ ಎಪಿ ಉಸ್ತಾದ್ರವರ ಯಾತ್ರೆ ಸಂಚರಿಸುವಾಗ ವಿವಿಧ ಸ್ಥಳಗಳಲ್ಲಿರುವಂತಹ ಜನರು, ರೋಗಿಗಳಾಗಿ ಪೀಡಿತರಾಗಿ ಬೆಡ್ ರೆಸ್ಟ್ ಇರುವಂತಹ ಮನುಷ್ಯರಿಗೆ, ನಡೆದಾಡಲು ನಡೆಯಲಿಕ್ಕೆ ಸಾಧ್ಯವಿಲ್ಲದಂತಹ ಮನುಷ್ಯರಿಗೆ, ಅದೇ ರೀತಿ ಯಾವುದೇ ಒಂದು ಹಾಸ್ಪಿಟಲ್ ನಲ್ಲಿ ರೋಗಿಗಳಾಗಿ ಬಂದು ಇವಾಗ ಸಂಪೂರ್ಣವಾಗಿ ಶಮನವಾಗಿದ್ದರು, ಅಲ್ಲಿನ ಬಿಲ್ ಅನ್ನು ಪೇ ಮಾಡಲು ವ್ಯವಸ್ಥೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ SSF ನ ವಿವಿಧ ಜಿಲ್ಲೆಗಳ ಕಾರ್ಯಕರ್ತರು ಅಂತಹ ಸಮಾಜಮುಖಿಯಾದ ಕಾರ್ಯಗಳನ್ನು ಮಾಡುತ್ತಾ ಮನುಷ್ಯನ ಧರ್ಮವನ್ನು ಮಾತ್ರ ನೋಡಿ, ಮನುಷ್ಯನ ಧರ್ಮವನ್ನು ಮಾತ್ರ ನೋಡಿ, ಧರ್ಮಗಳೆಡೆಯಲ್ಲಿ ಭೇದ ಭಾವಗಳನ್ನು ತೋರಿಸದೆ ಮಾನವೀಯತೆಯ ದೃಷ್ಟಿಯಿಂದ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ. ಇನ್ಶಾ ಅಲ್ಲಾ 25ನೇ ತಾರೀಕಿನಿಂದ ಪ್ರಾರಂಭಗೊಂಡ ಕರ್ನಾಟಕ ಯಾತ್ರೆಯು 2ನೇ ತಾರೀಕಿನಂದು ಮಂಗಳೂರಿನಲ್ಲಿ ಸಮಾರೋಪಗೊಳ್ಳುವಾಗ ಆ ಸಂದರ್ಭದಲ್ಲಿ ಮನುಷ್ಯತ್ವವನ್ನು, ಮಾನವೀಯತೆಯನ್ನು, ಮನುಕುಲವನ್ನು ಗೌರವಿಸುವಂತಹ ರೀತಿಯಲ್ಲಿ ಧಾರಾಳ ಕೆಲಸಗಳನ್ನು ಮಾಡ್ತಾ ಇದ್ದೇವೆ. ಸುಲ್ತಾನ್ ಉಲಮ ಎಪಿ ಉಸ್ತಾದ್ರವರು ಏನು ಮಾಡ್ತಾ ಇದ್ದಾರೆ, ಕೇವಲ ಭಾಷಣವನ್ನು ಮಾಡ್ತಾ ಇಲ್ಲ, ಇಂತಹ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿ ಜನರಿಗೆ ಬೋಧನೆ ಮಾತ್ರ ನೀಡ್ತಾ ಮಾಡುವುದಲ್ಲ, ಎಲ್ಲಾ ವಿಭಾಗದ ಜನರನ್ನು ಒಟ್ಟು ಸೇರಿಸ್ತಾ ಇದ್ದಾರೆ, ಎಲ್ಲಾ ಧರ್ಮದ ಜನರನ್ನು ಒಟ್ಟು ಸೇರಿಸ್ತಾ ಇದ್ದಾರೆ, ಎಲ್ಲಾ ವಿಭಾಗದ ಜನರನ್ನು ಒಟ್ಟು ಸೇರಿಸಿಕೊಂಡು ಏನು ಇಲ್ಲಿ ಒಂದು ರಾಜಕೀಯ ಪಕ್ಷದವನು ಈ ಮನುಕುಲವನ್ನು ಗೌರವಿಸಿ ಎಂಬ ಉದ್ದೇಶವನ್ನು ಇಟ್ಟುಕೊಂಡು, ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಇಂದು ಬೆಂಗಳೂರಿನಿಂದ ಮಂಗಳೂರಿನ ತನಕ ಅಥವಾ ಗುಲ್ಬರ್ಗಾದಿಂದ ಮಂಗಳೂರಿನ ತನಕ ಒಂದು ಯಾತ್ರೆಯನ್ನು ಹೊರಟನೆ, ಮರುದಿನ ಅದಕ್ಕೆ ವಿರುದ್ಧವಾಗಿ ಮತ್ತೊಂದು ರಾಜಕೀಯ ಪಕ್ಷದವನು ಯಾತ್ರೆ ಹೊರಡುತ್ತಾನೆ. ಆದರೆ ಈ ಯಾತ್ರೆ ಕೇವಲ ರಾಜಕೀಯಮಯವಾಗಿ ಕೊನೆ ಹಂತದಲ್ಲಿ ಅದು ಸರ ಪರಸ್ಪರ ಕಚ್ಚಾಡುವಂತಹ ಪರಿಸ್ಥಿತಿಗೆ ತಲುಪಬಹುದು. ಆದರೆ ಮಾನವೀಯತೆಯನ್ನು ಬೋಧಿಸುವಂತಹ ಕೆಲಸ ಯಾರು ಮಾಡಬೇಕು? ಸುಲ್ತಾನ್ ಉಲಮಾ ಕಾಯ್ದು ಸಮಾನ್ ಎಪಿ ಉಸ್ತಾದ್ರವರ ಆ ದೀರ್ಘ ದೃಷ್ಟಿ ಏನು ಹೇಳ್ತಾ ಇದೆ ಅಂತ ಗೊತ್ತಾ? ಎಲ್ಲಾ ವಿಭಾಗದ ಮುಂದಾಳುಗಳನ್ನು ಕರೆಸಿಕೊಂಡು, ಎಲ್ಲಾ ವಿಭಾಗದ ಸ್ವಾಮೀಜಿಗಳನ್ನು, ಫಾದರ್ಗಳನ್ನು, ಜನಪ್ರತಿನಿಧಿಗಳನ್ನು ಒಟ್ಟು ಸೇರಿಸಿಕೊಂಡು ಒಂದೇ ವೇದಿಕೆಯಲ್ಲಿ ನಿಂತುಕೊಂಡು ಇನ್ಶಾ ಅಲ್ಲಾ ಈ ಕಳೆದ 6 ಕಾರ್ಯಕ್ರಮಗಳಲ್ಲೂ ಅತ್ಯಂತ ಯಶಸ್ವಿಯಾಗಿ ಎಲ್ಲಾ ವಿಭಾಗದ ಜನರನ್ನು ಸೇರಿಸಿಕೊಂಡು ಮುಕ್ತ ಕಂಠದಿಂದ ಸುಲ್ತಾನ್ ಉಲಮಾ ಕಾಯ್ದು ಜಮಾನ್ ಎಪಿ ಉಸ್ತಾದ್ರವರ ಮನುಕುಲವನ್ನು ಗೌರವಿಸಿ ಎಂಬ ಕಾರ್ಯಕ್ರಮ ಅತ್ಯಂತ ಶ್ಲಾಘನೀಯವಾದ ಕಾರ್ಯಕ್ರಮ ಅಂತ ಎಲ್ಲಾ ವಿಭಾಗದ ಜನರು ಹಾಡಿ ಹೊಗಳ್ತಾ ಇದ್ದಾರೆ. ಆದರೆ ಆ ಒಂದು ಕಾರ್ಯಗಳನ್ನು ಮಾಡುವಾಗ ಎಪಿ ಉಸ್ತಾದ್ರವರ ದೃಷ್ಟಿಯಲ್ಲಿ ಒಂದೇ ಒಂದು ಚಿಂತನೆ ಬರ್ತಾ ಇಲ್ಲ. ಯಾಕಾಗಿ ಕರ್ನಾಟಕದ ಉದ್ದಗಲಕ್ಕೂ ಇವರು ಸಂಚಾರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ಒಂದು ಪಾರ್ಲಿಮೆಂಟಿಗೆ ಒಬ್ಬ ಜನಪ್ರತಿನಿಧಿಯನ್ನು ನಿಲ್ಲಿಸಬೇಕು ಎಂಬ ಇರಾದೆ ಸುಲ್ತಾನ್ ಉಲಮಾ ಎಪಿ ಉಸ್ತಾದ್ರಿಗೆ ಇಲ್ಲ. ಬೇಡ, ಒಂದು ಅಸೆಂಬ್ಲಿಯಲ್ಲಿ ಒಬ್ಬ MLA ನಮಗೆ ನಮ್ಮ ಪರವಾಗಿ ನಿಲ್ಲಿಸಬೇಕು ಎಂಬ ಚಿಂತನೆಯು ಎಪಿ ಉಸ್ತಾದ್ರಿಗೆ ಇಲ್ಲ. ಬಿಡಿ, ಒಂದು ತಾಲೂಕು ಪಂಚಾಯತ್ನ ಸದಸ್ಯರನ್ನು
ಯಾರನ್ನು ಸಹ ನೀವು ಬೆಂಬಲಿಸಿ ಅಂತ ಹೇಳಿಕೊಂಡು ಸುಲ್ತಾನುಲ್ ಮಯ ಪಿಯುಸ್ತಾದ್ರು ಯಾತ್ರೆ ಮಾಡ್ತಾ ಇಲ್ಲ. ಹೊರತು ರಾಜಕೀಯವನ್ನು ಸಂಪೂರ್ಣವಾಗಿ ರಾಜಕೀಯವಾಗಿ ಅದನ್ನು ಒಂದು ಸೈಡಲ್ಲಿ ಇಟ್ಟುಕೊಂಡು ರಾಜಕೀಯ ರಹಿತವಾದ ಕಳಂಕ ರಹಿತವಾಗಿ ಈ ಸಮಾಜದ ಸಮಸ್ಯೆಗಳನ್ನು ಈ ಸರ್ಕಾರದ ಮುಂದೆ ಘೋಷಿಸಲು ಸರ್ಕಾರದ ಮುಂದೆ ಎತ್ತಿ ತೋರಿಸಲು ಎಲ್ಲಾ ವಿಭಾಗದ ಜನರನ್ನು ಒಟ್ಟು ಸೇರಿಸ್ತಾ ಇದ್ದಾರೆ. ಆದ್ದರಿಂದಲೇ ಸುಲ್ತಾನುಲ್ ಮಯ ಪಿಯುಸ್ತಾದ್ರವರ ಮನುಕುಲವನ್ನು ಗೌರವಿಸಿ ಎಂಬ ಉದಾತ್ತವಾದ ಸಂದೇಶ ಪ್ರಸಕ್ತವೆನಿಸ್ತಾ ಇದೆ ನನ್ನ ಆತ್ಮೀಯ ಸಹೋದರರೇ. ಮತ್ತೊಂದು ಕಡೆಯಲ್ಲಿ ನಮಗೆ ನೋಡಬಹುದು, ಅಸ್ಸಾಂ ಎಂಬ ಪ್ರದೇಶದಲ್ಲಿ ಎಪಿ ಉಸ್ತಾದ್ರವರೊಂದು ಯಾತ್ರೆ ಮಾಡಿದ್ರು. ಯಾವ ರೀತಿಯ ಯಾತ್ರೆ ಆಗಿತ್ತದು? ಮನುಕುಲವನ್ನು ಗೌರವಿಸುವಂತಹ ಯಾತ್ರೆ. ಅಸ್ಸಾಮಿನಲ್ಲಿ ನಮಗೆ ಗೊತ್ತಿದೆ ಅತ್ಯಂತ ಕರುಣಾಮಯ್ಯಾದಂತಹ ಸುಲ್ತಾನ್ ಉಲೆಮಾ ಎಪಿ ಉಸ್ತಾದ್ರವರು ಅಲ್ಲಿ ನಡೆದಿರತಕ್ಕಂತಹ ಒಂದು ಉಗ್ರವಾದಿಗಳ ಅಟ್ಟಹಾಸದ ಮುಂದೆ ಮನುಷ್ಯರು ಸಂತ್ರಸ್ತರಾದಾಗ ಜಾತಿ ಮತ ಪಕ್ಷ ಎಂಬ ಭೇದವಿಲ್ಲದೆ ಶಾಲೆಗಳಲ್ಲಿ ಟೆಂಟ್ಗಳಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿ ಬಂದಾಗ ಸುಲ್ತಾನ್ ಎಪಿ ಉಸ್ತಾದ್ರವರು ಅಸ್ಸಾಂಗೆ ಒಂದು ಯಾತ್ರೆ ಹೊರಡ್ತಾ ಇದ್ದಾರೆ. ಎಲ್ಲಿ ಅಸ್ಸಾಂನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಅಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಮನುಷ್ಯ ಮಕ್ಕಳನ್ನು ಅಗೌರವಿಸುವಂತಹ ವ್ಯವಸ್ಥೆ ಮಾಡ್ತಾ ಇದ್ದೀರಿ ನೀವು ಅಥವಾ ಇಲ್ಲಿನ ಜನರು ಮಾಡ್ತಾ ಇದ್ದಾರೆ, ಆದ್ದರಿಂದ ಅವರಿಗೆ ಬೇಕಾಗುವ ವಾಸ ಯೋಗ್ಯವಾದಂತಹ ಮನೆಯನ್ನು ನಾವು ನಿರ್ಮಿಸಿಕೊಡ್ಬೇಕು, ಅದಕ್ಕೆ ನೀವು ಸಂಪೂರ್ಣವಾದ ಸಹಕಾರವನ್ನು ಕೊಡುವುದಾದರೆ ನಮ್ಮ ವತಿಯಿಂದ 1,000 ಮನೆಗಳನ್ನು ಈ ಅಸ್ಸಾಮಿನ ಸಂತ್ರಸ್ತರಿಗೆ ನಾವು ಮಾಡಿಕೊಡ್ತೇವೆ ಅಂತ ಸುಲ್ತಾನುಲ್ ಕಾಯಿದು ಸಮಾನ್ ಎಪಿ ಉಸ್ತಾದ್ ಅವರು ವ್ಯವಸ್ಥೆ ಮಾಡಿಕೊಟ್ಟರು. ನಮಗೆ ಗೊತ್ತಿದೆ ಆತ್ಮೀಯ ಸಹೃದಯ ಬಾಂಧವರೇ, ಗುಜರಾತಿನ ಮಣ್ಣಿನಲ್ಲಿ ಸಂಚಾರ ಮಾಡಿದ್ರು, ಅಲ್ಲಿನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದ್ರು, ಅಲ್ಲಿನ ಆಡಳಿತ ವರ್ಗವನ್ನು ಭೇಟಿ ಮಾಡಿದ್ರು. ಕೆಲವೊಮ್ಮೆ ಮನುಷ್ಯರ ಬಗ್ಗೆ ತಪ್ಪಾಗಿ ತಿಳುವಳಿಕೆ ಯಾವುದೋ ಒಂದು ವಿಭಾಗದ ಜನರಲ್ಲಿ ಅಲ್ಲಿತ್ತು. ಆದರೆ ಎಪಿ ಉಸ್ತಾದ್ ಅವರು ಮಾಡಿದಂತಹ ತೀರ್ಮಾನ ಏನು ಗೊತ್ತಾ? ಯಾರಾದರೂ ನಮ್ಮ ಬಗ್ಗೆ ತಪ್ಪಾಗಿ ತಿಳಿದುಕೊಂಡರೆ ಆ ತಪ್ಪಾಗಿ ತಿಳಿದುಕೊಂಡವರ ವಿರುದ್ಧ ನಾವು ತಪ್ಪನ್ನು ಬಯಸುವುದು ಸರಿಯಲ್ಲ, ಅವರ ವಿರುದ್ಧ ಟೀಕೆ ಮಾಡುವುದು ಸರಿಯಲ್ಲ, ಅವರನ್ನು ದೂರುವುದು ಸರಿಯಲ್ಲ. ಹೊರತಾಗಿ ಅವರಿಗೆ ನಾವು ಏನ್ ಮಾಡಬೇಕಿತ್ತು? ಅವರ ತಪ್ಪುಗಳನ್ನು ತಿದ್ದಿಕೊಂಡು ಭವಿಷ್ಯದಲ್ಲಿ ನಮ್ಮ ಮೇಲೆ ಇರುವಂತಹ ತಪ್ಪುಗಳನ್ನು ತಿದ್ದಿಕೊಡುವಂತಹ ವ್ಯವಸ್ಥೆ ಮಾಡಬೇಕು. ಆ ವ್ಯವಸ್ಥೆ ಮಾಡಲಿಕ್ಕಾಗಿ ಸುಲ್ತಾನ್ ಎಪಿ ಉಸ್ತಾದ್ ಅವರು ಅಲ್ಲಿನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿದರು. 100 ಕೊಳವೆ ಬಾವಿಗಳನ್ನು ಗುಜರಾತಿನ ಮಣ್ಣಿನಲ್ಲಿ ನಿರ್ಮಾಣ ಮಾಡಿಕೊಟ್ಟರು. ಅಲ್ಲಿ ಜಾತಿ ನೋಡಲಿಲ್ಲ, ಪಕ್ಷ ನೋಡಲಿಲ್ಲ, ಪಂಗಡ ನೋಡಲಿಲ್ಲ, ವಿಭಾಗ ನೋಡಲಿಲ್ಲ, ಧರ್ಮ ನೋಡಲಿಲ್ಲ, ಮನುಷ್ಯನೆಂಬ ಧರ್ಮವನ್ನು ಮಾತ್ರ ಮುಂದಿಟ್ಟುಕೊಂಡು ಸುಲ್ತಾನ್ ಎಪಿ ಉಸ್ತಾದ್ ಅವರು ಗುಜರಾತಿನಲ್ಲಿ ಯಾತ್ರೆಯನ್ನು ನಡೆಸಿದರು. ನಮಗೆ ಗೊತ್ತಿದೆ ಕಾಶ್ಮೀರ ಎಂಬ ಪ್ರದೇಶ ಯಾವತ್ತೂ ಅತ್ಯಂತ ಸೂಕ್ಷ್ಮವಾದ ಪ್ರದೇಶವಾಗಿ ಗುರುತಿಸಲ್ಪಡುವಂತಹ ಕಾಶ್ಮೀರದಲ್ಲಿ, ಆ ಕಾಶ್ಮೀರದಲ್ಲಿ ಯಾವತ್ತೂ ಗಡಿ ಪ್ರದೇಶದಲ್ಲಿ ನಮ್ಮ ಈ ಭಾರತ ದೇಶದ ಮನುಷ್ಯ ಮಕ್ಕಳು 100 ಮಕ್ಕಳನ್ನಲ್ಲಿ ಕೊಲೆ ಮಾಡಲಾಗ್ತಾ ಇದೆ. ಗಡಿ ಪ್ರದೇಶದಲ್ಲಿ ತಕರಾರೆತ್ತಿಕೊಂಡು ನಮ್ಮ ಯೋಧರನ್ನು ನಮ್ಮ ಸೈನಿಕರನ್ನು ಕೊಲ್ಲುಂತುವಂತಹ ದುಸ್ಥಿತಿಯಲ್ಲಿ ಕಾಣ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಉಗ್ರವಾದಿಗಳ ಅಟ್ಟಹಾಸಗಳು ಮೆರೆದು ಮನುಷ್ಯ ಮಕ್ಕಳ ರುಂಡಗಳಿಂದ ಚೆಂಡಾಟ ಆಡುವಂತಹ ಪರಿಸ್ಥಿತಿ ಕಾಶ್ಮೀರದ ಜನತೆಯಲ್ಲಿ ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇತ್ತು. ಸುಲ್ತಾನ್ ಮಯ ಪಿ ಉಸ್ತಾದ್ರವರು ಕಾಶ್ಮೀರಕ್ಕೊಂದು ಯಾತ್ರೆ ಹೊರಟರು. ಆ ಕಾಶ್ಮೀರದ ಯಾತ್ರೆಯಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳಾಗಿರತಕ್ಕಂತಹ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂತಹ ಮುಫ್ತಿ ಮೊಹಮ್ಮದ್ ಸಯೀದ್ ಅವರನ್ನು ಭೇಟಿ ಮಾಡಿ ಹೇಳಿದರು, ಏನು ಇಲ್ಲಿನ ಜನರ ಪರಿಸ್ಥಿತಿ? ಒಬ್ಬ ಮನುಷ್ಯ ಯಾವುದಾದ್ರೊಂದು ಗಾಡಿಯಲ್ಲಿ, ಒಂದು ಕಾರಲ್ಲಿ, ವಾಹನದಲ್ಲಿ ರಸ್ತೆ ಬದಿಯಲ್ಲಿ ಬಂದು ನಿಂತಾಗ ಆ ರಸ್ತೆ ಬದಿಗೆ ಸಣ್ಣ ಪುಟ್ಟ ಮಕ್ಕಳು ಓಡಾಡಿ ಬರ್ತಾ ಇದ್ದಾರೆ. ಯಾಕಾಗಿತ್ತು ನನ್ನ ಆತ್ಮೀಯ ಸಹೋದರರೇ? ನಿನ್ನೆ ರಾತ್ರಿ ತನ್ನ ತಂದೆಯೊಂದಿಗೆ ತಾಯಿಯೊಂದಿಗೆ ಒಟ್ಟು ಅತ್ಯಂತ ಸಂತೋಷಮಯದಿಂದ ರಾತ್ರಿ ಹೊತ್ತು ನಿದ್ದೆ ಮಾಡಿದ ಮಕ್ಕಳಿಗೆ ಇವತ್ತು ಬೆಳಗ್ಗೆ ಏಳುವಾಗ ತಂದೆ ಇಲ್ಲ, ಬೆಳಗ್ಗೆ ಏಳುವಾಗ ತಾಯಿ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಚಾಕಲೇಟ್ ಅನ್ನು ತೆಗೆದುಕೊಡುವಂತ ವ್ಯವಸ್ಥೆ ಇಲ್ಲದ ಪರಿಸ್ಥಿತಿಯಲ್ಲಿ ಸುಲ್ತಾನುಲ್ ಉಲಮಾ ಕಾಯಿದು ಸಮಾನ್ ಕಾಶ್ಮೀರಕ್ಕೊಂದು ಯಾತ್ರೆ ಮಾಡಿದ್ರು. ಆ ಕಾಶ್ಮೀರದ ಯಾತ್ರೆಯಲ್ಲಿ ಅವರು ಮಾಡಿದಂತಹ ಮನುಕುಲವನ್ನು ಗೌರವಿಸುವಂತಹ ಕೆಲಸ ಏನಾಗಿತ್ತು? ಅಲ್ಲಿನ ಮಕ್ಕಳಿಗೆ ವಿದ್ಯೆ ಕಲಿಯುವಂತಹ ವ್ಯವಸ್ಥೆ ಇಲ್ಲ, ಧಾರ್ಮಿಕವಾಗಿಯೂ ಇಲ್ಲ, ಲೌಕಿಕವಾಗಿಯೂ ವಿದ್ಯೆ ಕಲಿಯುವಂತಹ ವ್ಯವಸ್ಥೆ ಇಲ್ಲ. ಆ ವ್ಯವಸ್ಥೆ ಇಲ್ಲದಂತಹ ಪರಿಸ್ಥಿತಿಯಲ್ಲಿ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ ಅವರು ಅಲ್ಲಿನ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಹೇಳ್ತಾ ಇದ್ದಾರೆ, ನಮ್ಗೆ ಇಲ್ಲಿನ ಮನುಷ್ಯ ಮಕ್ಕಳಿಗೆ ವಿದ್ಯೆಯನ್ನು ಕೊಡಬೇಕು, ಜೀವನದಲ್ಲಿ ಬೇಕಾದಂತಹ ವ್ಯವಸ್ಥೆಯನ್ನು ನಾವು ಮಾಡಿ ಕೊಡಬೇಕು. ಆ ವ್ಯವಸ್ಥೆಗಳು ನಾವು ಮಾಡಿ ಕೊಡ್ಬೇಕಾದ್ರೆ
ಏನು ಎರಡು ರೀತಿಯಂತಹ ವಿದ್ಯೆಯನ್ನು ಕೊಟ್ಟರೆ ಮಾತ್ರ ನಮ್ಮಿಂದ ಅವರನ್ನು ಈ ಸಮಾಜದಲ್ಲಿ ಉನ್ನತರಾದಂತಹ ಪ್ರಜೆಗಳಾಗಿ ಗುರುತಿಸಲಿಕ್ಕೆ ಸಾಧ್ಯ. ಸುಲ್ತಾನ್ಗಳ ಮಯಪಿ ಉಸ್ತಾದ್ ಅವರು ಕಾಶ್ಮೀರದಿಂದ ಅಲ್ಲಿನ ಅನಾಥ ಮಕ್ಕಳನ್ನು, ನಿರ್ಗತಿಕ ಮಕ್ಕಳನ್ನು, ಒಪ್ಪತ್ತಿನ ಊಟಕ್ಕೆ ಗತಿ ಇಲ್ಲದವರನ್ನು ಕರೆತಂದರು. ಕರೆತಂದು ಮರ್ಕಜ್ ಸಖಾಫತಿ ಸುನ್ನಿಯಾದಲ್ಲಿ ಎರಡು ವಿದ್ಯೆಗಳನ್ನು ಅವರಿಗೆ ಕೊಟ್ಟರು. ಆ ಎರಡು ವಿದ್ಯೆಗಳನ್ನು ಕೊಡುತ್ತಾ ಇವತ್ತು ಸಹ ನಮಗೆ ಅತ್ಯಂತ ಸಂತೋಷಕರವಾದಂತಹ ವ್ಯವಸ್ಥೆಯನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಸಹೃದಯರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರಾಗಿರತಕ್ಕಂತಹ ಸನ್ಮಾನ್ಯ ಕಿಮ್ಮನೆ ರತ್ನಾಕರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಹಾರ್ದಿಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಇನ್ಶಾ ಅಲ್ಲಾ, ಸುಲ್ತಾನ್ ಉಲಮಾ ಎ ಪಿ ಉಸ್ತಾದ್ ಅವರು ಕೆಲವೇ ಕ್ಷಣಗಳಲ್ಲಿ ನಮ್ಮ ಈ ಸಭೆಗೆ ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿಕ್ಕೆ ಬರ್ತಾ ಇದ್ದಾರೆ. ಆದ್ದರಿಂದ ಆ ಕಡೆಯಲ್ಲಿರುವಂತಹ ಎಲ್ಲ ಜನರು ಆದಷ್ಟು ಬೇಗ ತಮಗಾಗಿ ವ್ಯವಸ್ಥೆ ಮಾಡಿದಂತಹ ಆಸನಗಳನ್ನು ಸ್ವೀಕರಿಸಿ ಈ ಒಂದು ಕಾರ್ಯಕ್ರಮದ ಅಚ್ಚುಕಟ್ಟನ್ನು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತರಾಗಿ ಅದನ್ನು ನಿರ್ವಹಿಸಿಕೊಳ್ಬೇಕು ಅಂತ ಸಾಂದರ್ಭಿಕವಾಗಿ ನೆನಪಿಸುತ್ತಾ, ಇದಕ್ಕೆ ಸ್ವಯಂ ಸೇವಕರ ಅಗತ್ಯವಿಲ್ಲ, ನಾವೇ ಎಲ್ಲರೂ ಪ್ರತಿಯೊಬ್ಬರು ಸ್ವಯಂ ಸೇವಕರು ಎಂಬ ಭಾವನೆಯೊಂದಿಗೆ ತಮಗಾಗಿ ವ್ಯವಸ್ಥೆ ಮಾಡಿದಂತಹ ಆಸನಗಳನ್ನು ಸ್ವೀಕಾರ ಮಾಡಿ ಇದರ ಒಂದು ಶಿಸ್ತನ್ನು ತಾವುಗಳೆಲ್ಲರೂ ಕಾಪಾಡಿಕೊಳ್ಬೇಕು ಅಂತ